ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಸರಿಯಾಗಿ ನಿರ್ವಹಣೆ ಮಾಡದಂತಹ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಉದ್ಭವವಾಗಿದೆ ಅಂತ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಆರೋಪಿಸಿದ್ರು. ಮಳವಳ್ಳಿ ತಾಲೂಕಿನಲ್ಲಿ ತೆಲಗವಾದಿ, ಕಿರುಗಾವಿಲು, ಹೂವಿನ ಕುಪ್ಪಲು, ರಾಗಿಬೊಮ್ಮನಹಳ್ಳಿ, ಮಾರೇಹಳ್ಳಿ, ಹೊಸಳ್ಳಿ, ಕಂದೇಕಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆಕಟ್ಟೆಗಳು ಹಾಗೂ ನಾಲೆಗಳನ್ನು ವೀಕ್ಷಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂದಿನ 15 ದಿನಗಳ ಒಳಗೆ ಭತ್ತದ ನಾಟಿ ಆಗದಿದ್ದರೆ ಸಮರ್ಪಕವಾಗಿ ಬೆಳೆ ಬರುವುದಿಲ್ಲ. ಹೀಗಾಗಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ವಿರೋಧ ವ್ಯಕ್ತಪಡಿಸುವ ಹಾಗೂ ಮುಖ್ಯಮಂತ್ರಿಗಳಿಗೆ ಕಪ್ಪು ಪಟ್ಟಿ ತೋರಿಸುತ್ತೇವೆ ಎನ್ನುವಂತಹ ಹೇಳಿಕೆ ನೀಡಿದ ಮೇಲೆ ಈಗ ತರಾತುರಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಡಲಾಗಿದೆ, ಆದರೂ ಸಹ ಕೆರೆಕಟ್ಟೆಗಳಿಗೆ ನೀರಿಲ್ಲ ಅಂತ ಆರೋಪಿಸಿದ್ರು. ಉಜ್ಜಲೂರು ಕೆರೆ ಅಂತ ಹೇಳಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಈ ಸುಜ್ಜಲೂರು ಕೆರೆ ಇರ್ತಕ್ಕಂಥದ್ದು. ಈ ಕೆರೆಯಿಂದ ಸುಮಾರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ 3-4 ಕೆರೆಗಳು, ಕ್ಯಾತ್ನಳ್ಳಿ, ರಾವಣಿ, ಅಂಗ್ರಾಪುರ, ಗಣಗನೂರು, ಈ ಎಲ್ಲ ಗ್ರಾಮಗಳ ಕೆರೆಯೂ ಕೂಡ ಇದರಿಂದನೇ, ಈ ಕೆರೆಯಿಂದಲೇ ಆಶ್ರಯಿಸಿರ್ತಕ್ಕಂಥದ್ದು ಈ ಸುಜ್ಜೂರು ಕೆರೆಯಿಂದ. ಇದ್ರ ಜೊತೆಗೆ ಅಚ್ಚುಕಟ್ಟು ಕೂಡ ಸುಮಾರು ಈ ಕೆರೆಯಿಂದ ಸುಮಾರು 100 ಎಕರೆ ಅಚ್ಚುಕಟ್ಟು ಪ್ರದೇಶನೂ ಕೂಡ ಇಲ್ಲಿ ರಾಗಿ, ಭತ್ತ ಬೆಳೀತಕ್ಕಂಥ ಒಂದು ಕೆರೆ. 100 ಎಕರೆ 1000 ಎಕರೆ ಬೆಳೀತಾ ಇರ್ತಕ್ಕಂಥದ್ದು ಎಲ್ಲ ರೈತರು. ಇವತ್ತೇನು ಪರಿಸ್ಥಿತಿ ಆಗಿದೆ ಅಂದರೆ, ನಮ್ಗೆ ಎಷ್ಟೇ ನೀರು ತುಂಬಿದ್ರು ಕೂಡ ಇಲ್ಲಿ ನೋಡಿ ಈ ಪರಿಸ್ಥಿತಿ ಹೆಂಗಿದೆ ಅಂದರೆ, ರೈತರು ಇವತ್ತು ಒಂದು ತೊಟ್ಟು ಈಗ ಕೊಳವೆ ಬಾವಿಗಳಿದ್ದಾವೆ ಸುತ್ತ, ರೈತರು ಕೊಳವೆ ಬಾವಿ ಆಶ್ರಯ ಮಾಡಿದ್ರು. ಈಗ ಅಂತರ್ಜಲಕ್ಕೂ ಕೂಡ ಸಮಸ್ಯೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಈ ಕೆರೆ ಸುಮಾರು 50 ಹಳ್ಳಿಗಳನ್ನು ವ್ಯಾಪಿಸಿರ್ತಕ್ಕಂಥ 50 ಹಳ್ಳಿಗಳಿಗೆ ಕುಡಿಯ ನೀರಿಗಾಗ್ಬೋದು ಅಥವಾ ಜನ ಜಾನುವಾರುಗಳಿಗಾಗ್ಬೋದು ಅಂತರ್ಜಲಕ್ಕಾಗಿ ಸಂಬಂಧಪಟ್ಟಂಥ ಕೆರೆ ಇದು. ಒಂದು ತೊಟ್ಟು ನೀರಿಲ್ಲ ಇವತ್ತು. ಇಂಥ ಪರಿಸ್ಥಿತಿ ರೈತರು ಅನುಭವಿಸ್ತಾ ಇದ್ದಾರೆ ಈ ತಾಲೂಕಿನಲ್ಲಿ. ಇವತ್ತು ಪಾಪ ಯಾರೋ ಹೇಳ್ತಾರೆ ನಾವು ಜಲಪಾತೋತ್ಸವ ಮಾಡೋಕ್ಕೇನೆ ಹೊಟ್ಟೆ ಕಿಚ್ಚು ಶಾಸಕರಿಗೆ ಅಂತ. ನಮಗೇನು ಹೊಟ್ಟೆ ಕಿಚ್ಚು ಇಲ್ಲ ಸ್ವಾಮಿ. ಪಾಪ ಅವ್ರು ಯಾರೋ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಹೇಳ್ತೀನಿ, ನಿಮ್ಗೆ ಮಳವಳ್ಳಿ ತಾಲೂಕು ಬಗ್ಗೆ ಏನೂ ಗೊತ್ತಿಲ್ಲ ನಿಮಗೆ. ನೀವು ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಾ, ಏನ್ರಿ ಗೊತ್ತು ನಿಮಗೆ ಗಂಗಾಧರವರು ಮಳವಳ್ಳಿ ಬಗ್ಗೆ? ಎಷ್ಟು ಕೆರೆ ಇದೆ ಅಂತ ಗೊತ್ತಾ? ಯಾವ ಕೆರೆಯಿಂದ ಯಾವ ಕೆರೆಗೆ ನೀರು ಹೋಗುತ್ತೆ ಅಂತ ಗೊತ್ತಾ? ಯಾವ ಕೆರೆಯಿಂದ ಜನ ಆಶ್ರಯಿಸಿದ್ದಾರೆ ಅಂತ ಗೊತ್ತಾ? ಅಚ್ಚುಕಟ್ಟು ಏನ್ರಿ ಗೊತ್ತಿದೆ ನಿಮಗೆ? ನಿಮ್ಮ ಶಾಸಕರಿಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಇಲ್ಲಿ ಪರಿಸ್ಥಿತಿನ ಇವತ್ತು ನಾನು ಪ್ರಶ್ನೆ ಮಾಡಿದ್ದೀನಿ ವಿರೋಧ ಪಕ್ಷದ ಮುಖಂಡನಾಗಿ. ನಿಮ್ಮ ಮುಖಂಡ ಇವತ್ತು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡನಿಗೆ ಉತ್ತರ ಕೂಡ ಕೇಳ್ರಿ. ತಾಲೂಕಿನಲ್ಲಿ 30% ಮಾತ್ರ ಭತ್ತದ ನಾಟಿ ಆಗಿದ್ದು ಅಧಿಕಾರಿಗಳ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ನಾಲೆಗಳಿಗೆ ಸಮರ್ಪಕವಾಗಿ ನೀರು ಹರಿಸದ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಕೊಳವೆ ಬಾವಿ ಹೊಂದಿರುವ 30%-35% ರೈತರು ಮಾತ್ರ ನಾಟಿ ಮಾಡಿದ್ದು ಇನ್ನುಳಿದ ರೈತರು ನಾಲೆಗಳ ನೀರನ್ನೇ ಅವಲಂಬಿಸಿದ್ದಾರೆ ಎಂದರು. ವಾಸ್ತವವಾಗಿ ನಾಲೆಗಳಲ್ಲಿ ನೀರಿಲ್ಲದೆ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗ್ತಾ ಇಲ್ಲ. ನಾಲೆಗಳಲ್ಲಿ ಗಿಡಗಂಟೆಗಳನ್ನು ತೆಗೆಯುವುದು ಹಾಗೂ ಸರಿಯಾದ ನಿರ್ವಹಣೆ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಯಾವುದೇ ಇಂಜಿನಿಯರ್ಗಳು ನಾಲೆಗಳ ಮೇಲೆ ಬರುವುದಿಲ್ಲ. ಎಲ್ಲರೂ ಬೆಂಗಳೂರು ಮೈಸೂರಿನಲ್ಲಿ ವಾಸವಿದ್ದು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವ ಅಧಿಕಾರಿಗಳಿಂದ ರೈತರ ಪರ ಕೆಲಸ ಮಾಡುವುದಕ್ಕೆ ಸಾಧ್ಯವೇ ಅಂತ ಪ್ರಶ್ನಿಸಿದರು. ಜಲಾಶಯ ತುಂಬಿ ತಮಿಳುನಾಡಿಗೆ ಸಾಕಷ್ಟು ನೀರು ಹರಿದು ಹೋಗ್ತಾ ಇದ್ರೂ ಸಹ ತಾಲೂಕಿನ ನಾಲೆಗಳಿಗೆ ನೀರು ಬಂದಿಲ್ಲ. ಈ ಬಗ್ಗೆ ಇಲ್ಲಿನ ರೈತರು ಪ್ರಶ್ನೆ ಮಾಡಿದ್ರೆ ಶಾಸಕರು ಹಾಗೂ ಎಂಜಿನಿಯರ್ಗಳು ಉಡಾಫಿಯ ಉತ್ತರವನ್ನು ನೀಡುತ್ತಿದ್ದಾರೆ. ಹೀಗಾಗಿ ರೈತರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಎಲ್ಲೆಡೆ ಪ್ರವಾಸ ಮಾಡ್ತಾ ಇದ್ದೇನೆ. ರೈತರಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು ಅನ್ನೋದು ನಮ್ಮ ಒತ್ತಾಯವಾಗಿದೆ ಅಂತ ತಿಳಿಸಿದ್ರು. ನಾನು ಶಾಸಕರಿಗೆ ಪ್ರಶ್ನೆ ಮಾಡ್ತೀನಿ, ಕ್ಷೇತ್ರ ಶಾಸಕರಿಗೆ. ನೀವು ಬಂದು ಸುಜ್ಜಲೂರು ಕೆರೆ ನೋಡ್ರಿ, ಹೂನ್ಕೊಪ್ಪಲ ಕೆರೆ ನೋಡಿ, ಮಿಕ್ಕೆರೆ ಕೆರೆ ನೋಡಿ, ಯಾವ ಸ್ಥಿತಿ ಇದೆ ಇಲ್ಲಿ? ಈ ಪರಿಸ್ಥಿತಿ ಇದೆ. ಮಾರಹಳ್ಳಿ ತುಂಬಲಿಲ್ಲ, ಮಳವಳ್ಳಿ ತುಂಬಲಿಲ್ಲ, ಯಾವ ಕೆರೆನೂ ಇಲ್ಲ. ಈಗ ಬಂದು ನೋಡಿ, ನೀವು ಉತ್ತರ ಕೊಡ್ರಿ ಮಳವಳ್ಳಿ ತಾಲೂಕು ಅವ್ರಿಗೆ. ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲೆಗೆ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನೀವು ಶುಗರ್ ಫ್ಯಾಕ್ಟ್ರಿ ಹೊಸ್ದಾಗಿ ಚೇರ್ಮನ್ ಆಗಿದ್ದೀರಿ, ಭಾಳ ಸಂತೋಷ ಪಡೋಣ. ನಮ್ಮ ಜಿಲ್ಲೆಯವರು ನೀವು, ನಿಮ್ಮ ಸರ್ಕಾರ ಇದೆ, ಮಾಡಿ. ನೀವು ಈ ಮಳವಳ್ಳಿ ಸಮಸ್ಯೆನ, ಈ ಕೆರೆ ಸಮಸ್ಯೆನ, ಅಚ್ಚುಕಟ್ಟು ಪ್ರದೇಶ ನಾಟಿ ಆಗಲಿಲ್ಲ. ನಮ್ಮ ರೈತರ ಕಷ್ಟ ನೋಡ್ರಿ, ಫಸ್ಟು ಜಲಪಾತೋತ್ಸವಕ್ಕೆ ಮೊದಲೇ ಇದನ್ನು ತುಂಬಿಸ್ರಿ, ಆಮೇಲೆ ಮಾಡ್ರಿ ಅಂತ ಹೇಳಿದ್ರೆ, ನೀವು ಯಾರೋ ಬೇರೆ ತಾಲೂಕಿನವ್ರು ಜಿಲ್ಲಾ ಅಧ್ಯಕ್ಷ ಆಗಿರೋನ ಮಳವಳ್ಳಿ ತಾಲೂಕು ಬಗ್ಗೆ ಮಾಹಿತಿ ಕೊಡಿಸ್ತಿರಲ್ಲ. ನಿಮ್ಮನ್ನ ಏನನ್ಬೇಕು ನಾವು? ಈ ಮಳವಳ್ಳಿ ತಾಲೂಕಿನ ಬಗ್ಗೆ ನಿಮಗೆ ಕಾಳಜಿ ಇದೆಯಾ? ರೈತರ ಬಗ್ಗೆ ಕಾಳಜಿ ಇದೆಯಾ? ನನಗೆ ಮಾಜಿ ಶಾಸಕನಿಗೆ ನೀವು ಕೌಂಟ್ರ್ ಮಾಡಿಸ್ತೀರಿ, ಮಾಡಿಸಿ. ಯಾರ ಕೈಲಿ ಮಾಡಿಸ್ತೀರಾ?
ಗೊತ್ತಿರೋರು ಮಳವಳ್ಳಿ ತಾಲೂಕಿನ ಈ ತಾಲೂಕು ಬಗ್ಗೆ ಗೊತ್ತಿರತಕ್ಕಂಥ ನೀವು ಹೇಳ್ರಿ, ನಿಮಗೆ ಗೊತ್ತಿಲ್ವೇನ್ರಿ ಮಳವಳ್ಳಿ? ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳ್ರಿ ಶಾಸಕರೇ. ಇಲ್ಲ ನೀವು ಯಾರೋ ಜಿಲ್ಲಾಧ್ಯಕ್ಷನ ಕೈಲಿ ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂದರೆ ಸುಜ್ಲೂರ್ ಕೆರೆ ಎಲ್ಲಿದೆ ಅಂತ ಹೇಳಕ್ಕೆ ಹೇಳ್ರಿ. ನಿಮ್ಮ ಏನಿದೆ ಪರಿಸ್ಥಿತಿ ಅಂತ ನಿಮ್ಮ ಗಂಗಾಧರ್ ನೋಡಿ ಮಾಡವ್ರೇನ್ರಿ ಪ್ರೆಸ್ ಮೀಟ? ಯಾರು ಇಲ್ಲಿ ಜಲಪಾತೋತ್ಸವ ಮಾಡಕ್ಕೆ ಹೊಟ್ಟಕ್ಕೆ ನಾನೇ ಮೊದಲು ಬರೋಕ್ಕೆ ಅದನ್ನು ಪ್ರಾರಂಭ ಮಾಡಿದ ಇತಿಹಾಸ ಇದೆ. 2007 ಆರನೇ ಇಸ್ವಿನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯ ಇತಿಹಾಸ ಇದೆ. ನಾವು ಯಾಕೆ ಹೊಟ್ಟಕ್ಕಿಸ್ಬಿಡೋಣ? ನೀವು ನೀರು ಬಿಡಿಸ್ರಿ ರೈತರಿಗೆ ಅಂತ ನಾವು ಒತ್ತಾಯ ಮಾಡ್ತಾ ಇರೋದು, ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನೀರು ಬಿಡಿಸಿ ಅಂದರೆ ಶಾಸಕರ ನೀವು ಉತ್ತರ ಕೊಡ್ರಿ. ಅದು ಬಿಟ್ಟು ಬೇರೆಯವ್ರ ಕೈಲೆಲ್ಲ ಉತ್ತರ ಕೊಡಿಸ್ಕೊಂಡು ಮಳವಳ್ಳಿ ಕ್ಷೇತ್ರದ ಮ್ಯಾಪೇ ಗೊತ್ತಿಲ್ದಿರ್ತಕ್ಕಂಥ ಜಿಲ್ಲಾಧ್ಯಕ್ಷನ ಕೈಲಿ ನೀವು ಸ್ಟೇಟ್ಮೆಂಟ್ ಕೊಡಿಸ್ರಿ. ಇದೆಂಥ ಘೋರ ಅನ್ಯಾಯ ನೋಡ್ರಿ. ಈ ರೈತರು ಯಾವ ಊಟ ಇಲ್ಲದೆ ನಿಂತಿದ್ದಾರೆ. ಇವತ್ತು ಎಂಥ ಪರಿಸ್ಥಿತಿ ಇದೆ, ಇವತ್ತು ಕೆರೆಕಟ್ಟೆಗಳ ಪರಿಸ್ಥಿತಿ, ದನ ಜಾನುವಾರುಗಳಿಗೆ ನೀರಿಲ್ಲ. ಇದನ್ನ ಫಸ್ಟ್ ಕಲೀರಿ ಅಂದರೆ ನೀವು ಸ್ಟೇಟ್ಮೆಂಟ್ ಮಾಡಿ ನೀರು ತುಂಬಿಸ್ರಿ ಅಂದರೆ ಅದ್ಯಾರ ಜಿಲ್ಲಾಧ್ಯಕ್ಷನ ಕೈಲಿ? ಜಿಲ್ಲಾಧ್ಯಕ್ಷನಿಗೆ ಮಳವಳ್ಳಿ ಬಗ್ಗೆ ಏನು ಗೊತ್ತಿದೆ?